ಹೋಗೋ ಭಿಕಾರಿ ಅವನು. ರೆಡಿಯೋ ಯಾರು ನೀವು? ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀರಾ? ರೆಡಿಯೋ ಯಾರು ನೀವು? ನನ್ನ ಯಾಕೆ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ದೀರಾ? ನಿನ್ನ ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀನಿ. ನಡಿಯೋ ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಎಂತ ಕೀಳ್ಮಟ್ಟಿಗೆ ಬೇಕಾದ್ರೂ ಇಳಿಬಹುದು, ಆದ್ರೆ ಪುಟ್ಟ ಮಚ್ಚಿನ ಬೆನ್ನಿನ ಮೇಲೆ ರೂಪಿಸ್ಕೊಳಕ್ ಸಾಧ್ಯನಾ ಹೇಳಿ? ಹೇಗೆ ನಂಬ್ತೀನಮ್ಮ? ನಮ್ಮ ಯಾರ ಬೆನ್ನ ಮೇಲೋ ಮೈ ಮೇಲೋ ಇಲ್ಲದೆ ಇರೋ ಕೆರಡು ಮಚ್ಚೆ ನಮ್ಮ ರುದ್ರನ ಬೆನ್ನಿನ ಮೇಲೆ ಇತ್ತು. ಈ ಮಚ್ಚೆ ನೋಡಿದ ಮೇಲೆ ಇವನೇನಂತಮ್ಮ ರುದ್ರ ಅಂತ ಕನ್ಫರ್ಮ್ ಆಯ್ತು. ಸಾರಿ ಕಡ, ಸಾರಿ. ನಾನು ನಿನ್ನ ತಪ್ಪು ತಿಳ್ಕೊಂಡು ನನ್ನ ತಮ್ಮ ಅಲ್ಲ ಅಂತೇಳಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬಿಟ್ಟು ಸಾರಿ ಕಡ ಅವ್ರ, ಸಾರಿ. ಹತ್ರ ಹೋಗ್ರೆ. ಏನ್ ಮಾಡ್ತಿದ್ದೀರಾ ನೀವು? ಹಾಗೆಲ್ಲ ಮಾತಾಡ್ಬಾರ್ದು, ಹಾಗೆಲ್ಲ ಮಾಡ್ಬಾರ್ದು. ಅವ್ರು ಬೇರೆ ಯಾರು ಅಲ್ಲಗಳು, ನಿಮ್ಮಣ್ಣ ವಿಷ್ಣು ಕಣೋ. ಅಣ್ಣ ಅಣ್ಣ ವಿಷ್ಣುನ? ಹಾಗಂದ್ರೆ ಏನು? ಹೌದು ಕಣೋ, ನಾನು ನಿನ್ನ ಅಣ್ಣ. ಆದರೆ ನಿನಗಿಂತ ದೊಡ್ಡವನು ನಿನ್ನ ಅಣ್ಣ. ಸಾರಿ ಚಿಕ್ಕಪ್ಪ. ಚಿಕ್ಕಪ್ಪ ಸಾರಿ. ಅಜ್ಜಿ ಸಾರಿ. ಅಜ್ಜಿ ಸರಿಯಾಗಿ ಏನೂ ತಿಳ್ಕೊಳ್ದೆ ಏನೇನೋ ಮಾತಾಡಿ ನಿಮ್ಗೆ ಹರ್ಟ್ ಮಾಡ್ಬಿಟ್ಟೆ. ಚೇಚೆ, ಇದ್ರಲ್ಲಿ ನಿನ್ನ ತಪ್ಪಿಲ್ಲ ಕರ್ಣ. ನಿನ್ನ ಜಾಗದಲ್ಲಿ ಯಾರೇ ಇದ್ರು ಇದೇ ರೀತಿ ನಡ್ಕೋತಾ ಇದ್ರು. ಎಷ್ಟು ಥಿಂಕ್ ಮಾಡಿದ್ರು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಏನು ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಏನದು ರುದ್ರನ ವಿಷಯ? ಅವನಿಗೆ ನಿಜವಾಗ್ಲೂ ಹುಚ್ಚಿಡ್ದಿದ್ಯಾ ಅಥವಾ ಹಿಡ್ದಿರೋರ ಥರ ನಾಟಕ ಮಾಡ್ತಾ ಇದ್ದಾನ ಅನ್ನೋದು. ನಿನ್ಗಿಂತ ಗೊಂದಲದ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಒಂದ್ಸರಿ ಅವನ ನಡವಳಿಕೆ ನೋಡಿದ್ರೆ ಅವನು ಹುಚ್ಚ ಅನ್ಸುತ್ತೆ, ಇನ್ನೊಂದ್ಸರಿ ಅವನು ನಿಜವಾಗ್ಲೂ ಹುಚ್ಚನ ಅಂತ ಅನ್ಸುತ್ತೆ. ಅವನ ಈ ಎರಡು ಮುಖದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಅಂತ ನಾವು ಹೀಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಮೃತ. ಈಗ ನೀನು ಒಂಟಿ ಅಲ್ಲ, ನಿನ್ನ ಜೊತೆ ನಾನಿದ್ದೀನಿ ಅನ್ನೋದನ್ನು ಮರಿಬೇಡ. ಇಬ್ಬರು ಒಟ್ಟಾಗಿ ಅವನನ್ನು ಹಿಂಬಾಲಿಸಿದ್ರೆ ಅವನ ಅಸಲಿಯತ್ತು ಗೊತ್ತಾಗೇ ಆಗುತ್ತೆ. ಸತ್ತವನು ಪುನಃ ಬದುಕು ಹೇಗೆ ಬಂದ ಅನ್ನೋದನ್ನು ನಾವು ಆದಷ್ಟು ಬೇಗ ತಿಳ್ಕೊಳ್ಳೇಬೇಕು. ಹೌದು ಮೀನಿ, ನೀನು ಹೇಳ್ತಾ ಇರೋದು ನಿಜ. ಅವನ ಮರಣ ರಹಸ್ಯ ಏನು ಅನ್ನೋದನ್ನು ತಿಳ್ಕೋಬೇಕು, ಅದು ಕೂಡ ನಮಗೆ ಮುಖ್ಯ. ಆದಷ್ಟು ಬೇಗ ಅವನ ನಿಜ ರೂಪನೂ ಕೂಡ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೇನೆ ಆ ವಿಷ್ಣು ಜೊತೆ ಶಿವನನ್ನು ಕೂಡ ಮುಗಿಸೋದಕ್ಕೆ ನಮಗೆ ಸುಲಭ. ಈ ಕ್ಷಣದಿಂದ ಅವನು ಎಲ್ಲೇ ಹೋದ್ರು ಎಲ್ಲೇ ಬಂದರೂ ಯಾರನ್ನು ಮೀಟ್ ಮಾಡಿದ್ರು ಅವನ ಹಿಂದೇನೆ ಇರೋಣ. ನಾನು ಯಾರು ಅಂತ ನಿಮಗೆ ಗೊತ್ತಾ? ಏನ್ರಿ ಎಲ್ಲೋ ಹೊರಗೆ ಹೊರಟಿರೋ ಹಾಗಿದೆ, ಅವಸರವಾಗಿ ರೆಡಿ ಬೇರೆ ಆಗ್ತಾ ಇದ್ದೀರಾ ನೀವು? ಹೊರಟಿರೋ ಹಾಗೆಲ್ಲ ಹೋಗ್ತಾ ಇದ್ದೀನಿ. ನಾವೆಲ್ಲಿ ಭೇಟಿಯಾಗಿದ್ವಿ ಅಂತ ಗೊತ್ತಾ? ಓ ಗೊತ್ತು. ನಿಜವಾಗ್ಲೂ ಇವನಿಗೆ ಮತಿ ಭ್ರಮಣೆ. ಏನೇ ಇದು ಸೀರೆ ಉಟ್ಕೊಳ್ಳೋ ಹುಟ್ಟ? ಅದು ಕೈ ತುಂಬಾ ನೋವುತ್ತಿದೆ ಲಕ್ಕಿಯವರೇ. ಏನಾಯ್ತು? ಬಾತ್ರೂಮಲ್ಲಿ ಬಿದ್ದಾಗ ಆಗಿತ್ತು.
ಏನ್ ಮಾಡೋದು ಇವಾಗ, ಲೇಟ್ ಆಗ್ತಾ ಇದೆ. ನಂಗೂ ಗೊತ್ತಿಲ್ಲ. ಿರೋದು ಸುಳ್ಳು ಅಂತ ನಂಗೆ ಬಹಳ ಚಲೋ ಗೊತ್ತದ. ಈಗ ಸಾಗರ್ ಕೇಳ್ತಿದ್ದಾನಲ್ಲ, ಅಲ್ಲಿ ಯಾರೋ ಒಬ್ರು ಆನ್ಸರ್ ಮಾಡ್ತಾರೆ, ಹೋಗಿ ಕೇಳು. ನಾ ಹೇಳು ಸುಳ್ಳಾದ್ರೆ ಅರೆ ಏನು ಅಂತ ಏನು ಗೊತ್ತದೇನು? ನನ್ನ ಈ ಜನ್ಮಕ್ಕೆ ಇನ್ನೊಂದು ಮದ್ವೆ ಬೇಕಾ? ಕಂಡ ಅಂದ್ರೆ ಸಾಗರ ಮಾತ್ರ. ನನ್ನ ಈ ಪರೀಕ್ಷೆಯಿಂದ ಹೇಗಾದ್ರೂ ಮಾಡಿ ಪಾರ್ ಮಾಡಪ್ಪ. ಯಾರು ಕಾಣ್ತಾರವಲ್ಲ ನಮ್ಮವ್ರೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕೊಡಮಕ್ಕಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ಸ್ ಮಾವ. ಕೇಳ್ದೆ ಕೇಳ್ದೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಈಗ ಎಲ್ಲೋ ಊರಿಗೆ ಹೋಗಿದ್ದೆ ಅಷ್ಟೇ. ನೀನ್ ಮನೆ ಬಿಟ್ಟು ಹೋಗಿದ್ದಕ್ಕೆ ನಿಮ್ಮ ಅಮ್ಮನೇ ಕಾರಣ ಅಂತ ನಿಮ್ಮ ಅಪ್ಪ ಅವನ ಮನೆ ಬಿಟ್ಟು ಓಡಿಸಿದ್ದಾರೆ. ಮೊದಲು ನಿಮ್ಮ ಮನೆಗೆ ಹೋಗು, ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನು ಒಂದ್ಗೂಡಿಸು. ಅಷ್ಟಕ್ಕೂ ಅಥರ್ವ ನನ್ನ ಮಗ, ನನ್ನ ಸುಪರ್ದಿಲಿ ಬೆಳಿತಿರೋ ಕೂಸು. ಅವನಿಗೆ ಎಲ್ಲಿ ಯಾರ ಮುಂದೆ ಏನು ಮಾತಾಡಬೇಕು ಅನ್ನೋದು ನಿಮಗಿಂತ ಸಂದಾಗ ಗೊತ್ತದೆ. ಏನ್ ಮಾಡ್ಲಿ, ಪುರೋಹಿತರನ್ನ ಕರೆಸಿದ್ದು ಪೂಜೆ ವಿಷಯಕ್ಕಲ್ಲ, ನಿನಗೆ ಒಳ್ಳೆ ಸಂಬಂಧ ನೋಡೋಕೆ. ಇದರಲ್ಲಿ ನಿನಗೆ ಯಾವುದು ಓಕೆ ಅಂತ ಹೇಳು. ನನ್ನ ಲೈಫಲ್ಲಿ ನಿನಗೂ ಜಾಗ ಕೊಡ್ತೀನಿ ಅಂದರೆ ಅದು ಪ್ರೀತಿ. ಅಂದರೆ ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ. ಸಾರಿ ನಿಮ್ ಚಿಕ್ಕಮ್ಮ ಹೋಗ್ಬಿಟ್ಟು.